ನಕ್ಷತ್ರಗಳು. ಒಂದಿಷ್ಟು ವರ್ಷಗಳ ಹಿಂದೆ ಸರ್ಕಾರಿ ಶಾಲೆ ಅಂದಾಗ ನಮಗೆ ಏನು ನೆನಪಾಗ್ತೈತೆ ಹೇಳಿ? ಮನೆ ಪಕ್ಕದಲ್ಲೇ ಇರೋವಂಥ ಒಂದು ಚಿಕ್ಕದಾದ ಚೊಕ್ಕದಾದ ಶಾಲೆ, ಓಡಾಡ್ಕೊಂಡು ಹೋಗ್ತಾ ಇರೋಂಥ ಮಕ್ಕಳು, ಗಂಟೆ ಶಬ್ದ, ದೊಡ್ಡದಾದ ಒಂದು ಮೈದಾನ. ಆವಾಗ ಯಾರಿಗೆ ತಾನೇ ಗೊತ್ತಿತ್ತು ಸ್ವಲ್ಪ ವರ್ಷದಲ್ಲಿ ಇಷ್ಟೊಂದು ಖಾಸಗಿ ಶಾಲೆ ಹುಟ್ಕೊಳ್ತಾವೆ ಅಂತ. ಶಿಕ್ಷಣ ಇಲಾಖೆಯಲ್ಲಿ ತುಂಬ ಚೆನ್ನಾಗಿರುವಂಥ ಶಾಲೆಗಳು ನಕ್ಷತ್ರ ಥರ ಹೊಳಿತಾ ಇವೆ. ತಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇವೆ. ನಮಸ್ಕಾರ, ನನ್ನ ಹೆಸರು ರಚನಾ. ನಕ್ಷತ್ರಗಳಾಗಿ ಹೊಳಿತಿರುವಂತಹ ಇಂಥ ಶಾಲೆಗಳ ಬಗ್ಗೆ ಮಾತಾಡೋಕ್ಕೆ ನಾನು ನಿಮ್ಮ ಹತ್ರ ಬರ್ತಾ ಇದ್ದೇನೆ. ನಮಸ್ತೆ ಉಮಾಶಂಕರ್ ಅವರೇ. ನಮಸ್ತೆ. ಮತ್ತೆ ಇವತ್ತು ಯಾವ ಕಥೆಯನ್ನು ತಂದಿದ್ದೀರಿ ನಮ್ಮ ಸಲುವಾಗಿ? ಇವತ್ತು ಒಂದು ಟೀಚರ್ ಬಗ್ಗೆ ಹಂಚಿಕೊಳ್ತೇನೆ. ರಂಗಲಕ್ಷ್ಮಿಯವರು 4ನೇ ತರಗತಿಗೆ ಕಲಿಸುವ ಪ್ರೊಫೆಸರ್ ಹೇಳ್ಬೋದು. ಯಾಕಂದರೆ ಇವರು MA ಮುಗಿಸಿದ್ದಾರೆ, ಆದರೆ 4ನೇ ಕ್ಲಾಸಿಗೆ ಕಲಿಸ್ತಾರೆ. ಇವರ ಶಾಲೆ ಯಾವುದು ಗೊತ್ತಾ? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಲಸಂದ್ರ. ಇದು ಬನಶಂಕರಿ ಹತ್ತಿರ ಇದೆ, ಬೆಂಗಳೂರಲ್ಲಿ. ಅವರ ಖಾಸಗಿ ಗ್ರಂಥಾಲಯದಲ್ಲಿ 6,000 ಪುಸ್ತಕಗಳಿದೆ. 6,000 ಪುಸ್ತಕನ? ಒಂದು ಮಿನಿ ಲೈಬ್ರರಿನೇ ಇರ್ಬೋದಲ್ವಾ ಅದು? ಮಿನಿ ಯಾಕೆ, ದೊಡ್ಡದೇ ಲೈಬ್ರರಿ. ಅವರು ಬೆಳೆದ ವಾತಾವರಣವೇ ಹಾಗೆ. ಇವರ ಬಾಲ್ಯದಲ್ಲಿ ಆ ಮನೆಯಲ್ಲಿ ಸಾಹಿತ್ಯ, ಕಲೆ, ಸಂಗೀತ ಹೀಗೆ ಸಮೃದ್ಧವಾದ ವಾತಾವರಣವಿತ್ತು. ಅವರು ಮಾತ್ರ ಸರ್ಕಾರಿ ಶಾಲೆಯಲ್ಲೇ ಓದಿದವರು. ಪ್ರಾಥಮಿಕ ಹಂತದಿಂದ ಕಾಲೇಜು ವ್ಯಾಸಂಗ ಎಲ್ಲವೂ ಸರ್ಕಾರಿ ಶಾಲೆಯಲ್ಲೇ ಮುಗಿಸಿದ್ದಾರೆ. ಇವರಿಗೆ ತುಂಬ ಪ್ರಭಾವ ಬೀರಿದವರು ಇವರ ಮುಖ್ಯ ಗುರುಗಳು ನರಸಿಂಹಮೂರ್ತಿಯವರು. ಇವರನ್ನು ತುಂಬ ಪ್ರೀತಿಯಿಂದ ಅವರು ನೋಡಿಕೊಳ್ಳುತ್ತಿದ್ದರು. ಶಾಲೆಗೂ ಮನೆಗೂ ತುಂಬ ದೂರ ಇತ್ತು, ಬಸ್ಸಲ್ಲಿ ಹೋಗ್ತಿದ್ದರು. ಒಮ್ಮೊಮ್ಮೆ ಬಸ್ ತಪ್ಪಿದಾಗ ನರಸಿಂಹಮೂರ್ತಿಯವರೇ ಇವರನ್ನು ಮತ್ತು ಇವರ ತಂಗಿಯನ್ನು ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡಿಕೊಳ್ತಿದ್ರು. ನಮ್ಮ ಈ ಶಿಕ್ಷಕಿಗೆ ಸದಾ ಒಳ್ಳೆಯ ಅನುಕಂಪ ಇರುವ ಹಾಗೂ ಪ್ರೀತಿಯಿಂದ ನೋಡಿಕೊಳ್ಳುವ ಟೀಚರ್ಸ್ ಸಿಕ್ಕಿದ್ದಾರೆ. ಆ ಅಂಶ ಇವರ ವರ್ತನೆಯಲ್ಲಿ ನಮಗೆ ಕಾಣುತ್ತದೆ. ಅವರು ಅವರ ವಿದ್ಯಾರ್ಥಿಗಳನ್ನು ತುಂಬ ಪ್ರೀತಿಸುತ್ತಾರೆ. ಅವರ ವಿದ್ಯಾರ್ಥಿಗಳು ಅಷ್ಟೇ ರಂಗಲಕ್ಷ್ಮಿ ಅವರಿಗೆ ತುಂಬ ಪ್ರೀತಿ ತೋರಿಸುತ್ತಾರೆ. ಅಲ್ಲ ಉಮಾಶಂಕರ್ ಅವರೇ, ಪ್ರೊಫೆಸರ್ ಅಂದ್ರಿ, MA ಮಾಡಿದ್ದಾರೆ ಅಂದ್ರಿ, ಮತ್ತೆ ಅವರು ಪ್ರಾಥಮಿಕ ಹಂತದಲ್ಲಿ ಯಾಕೆ ಓದಿಸ್ತಾ ಇದ್ದಾರೆ? ಹೌದು, ಇವರು ಕನ್ನಡ ಸಾಹಿತ್ಯದಲ್ಲಿ MA ಮಾಡಿದ್ದಾರೆ. ಕಾಲೇಜಲ್ಲಿ ಕಲಿಸಬಹುದು, ಪ್ರೊಫೆಸರ್ ಆಗಿ ಮೆರೆಯಬಹುದು, ಆದರೆ ಅವರ ಇಚ್ಛೆಯಿಂದ ಅವರು 4ನೇ ಕ್ಲಾಸಿಗೆ ಕಲಿಸ್ತಾ ಇದ್ದಾರೆ. ಚಿಕ್ಕದಿರುವಾಗ ವಿಜ್ಞಾನಿ ಆಗಬೇಕೆಂಬ ಹಂಬಲ ಇತ್ತು. ಅವರ ಮನಸ್ಸಿನಲ್ಲಿ ಕುತೂಹಲಕರವಾದ ಪ್ರಶ್ನೆಗಳು ಉದ್ಭವಿಸುತ್ತಿದ್ದವು. ಅವರು ಕೇಳಿದ ಒಂದು ಪ್ರಶ್ನೆ ನೋಡಿ, ಉರಿಯುವ ಕ್ಯಾಂಡ್ಲಿಗೆ ನಾವು ಊದಿದಾಗ ಬೆಂಕಿ ಆರತ್ತೆ, ಒಲೆಗೆ ಊದಿದಾಗ ಬೆಂಕಿ ಉರಿಯತ್ತೆ, ಯಾಕೆ? ಹೀಗೆ ಅವರು ಅನೇಕ ಪ್ರಶ್ನೆಗಳನ್ನು ತಮ್ಮ ಸೈನ್ಸ್ ಟೀಚರ್ಸಿಗೆ ಕೇಳ್ತಿದ್ದರು. 6ನೇ 7ನೇ ತರಗತಿಯಲ್ಲೂ ಕೂಡ ಅವರು ತೆಗೆದುಕೊಳ್ಳುತ್ತಿದ್ದಂಥ ಪುಸ್ತಕಗಳು ಗೆಲಿಲಿಯೋ ಮೇಲೆ, ಆರ್ಕಿಮಿಡಿಸ್ ಮೇಲೆ, ಇಂಥ ಪುಸ್ತಕಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಉದ್ಭವಿಸುವ ಪ್ರಶ್ನೆಗಳನ್ನು ಟೀಚರ್ಸ್ ಹತ್ರ ಕೇಳ್ತಿದ್ದರು. ಅವರು ಓದು ಮಾತ್ರ ಅಲ್ಲ, ಬರವಣಿಗೆ ಕೂಡ ಭಾರಿ ಚೆನ್ನಾಗಿ ಮಾಡ್ತಿದ್ರು. ಅವರ ಬರವಣಿಗೆ ತುಂಬ ಸುಂದರವಾಗಿತ್ತು, ಅಷ್ಟೇ ಕಾವ್ಯಮಯವಾಗಿತ್ತು. ವಿಜ್ಞಾನದಲ್ಲಿ ಅಷ್ಟೊಂದು ಆಸಕ್ತಿ ಇದ್ದು ಅಷ್ಟು ಚೆನ್ನಾಗಿರೋ ಪ್ರಶ್ನೆ ಕೇಳುವಂಥ ಒಂದು ಮಗು ಮುಂದೆ MA ಲಿಟ್ರೇಚರ್ ಯಾಕೆ ಮಾಡಿರ್ಬೋದು? ಅದಕ್ಕೊಂದು ಕಾರಣ ಇದೆ. ರಂಗಲಕ್ಷ್ಮಿಯವರು ಬಹುಶಃ 7ನೇ ತರಗತಿಯಲ್ಲಿರುವಾಗ ಖೋಖೋ ಆಡ್ತಿರುವಾಗ ಬೀಳ್ತಾರೆ, ಬಿದ್ದು ಮೊಣಕಾಲಿಗೆ ನೋವಾಗತ್ತೆ. ಸಾಕಷ್ಟು ದೊಡ್ಡ ನೋವು, ಅದು ಬೇಗ ಗುಣ ಆಗುವುದಿಲ್ಲ. ಹೀಗೆ ಮತ್ತೆ ಅವರು PUC ಸೇರಿದಾಗ ಸೈನ್ಸ್ ತೆಕ್ಕೊಳ್ಳುವ ಇಚ್ಛೆಯನ್ನು ನೋಡಿ ಪ್ರಿನ್ಸಿಪಲ್ ಹೇಳ್ತಾರೆ, ನೀವು ಸೈನ್ಸ್ ತೆಕ್ಕೋಬೇಡಿ, ತುಂಬ ಸಮಯ ನಿಲ್ಲಬೇಕಾಗ್ತದೆ, ಎಕ್ಸ್ಪೆರಿಮೆಂಟ್ ಮಾಡಬೇಕಾಗ್ತದೆ, ಅದಕ್ಕಾಗಿ ಆರ್ಟ್ಸ್ ತೆಕ್ಕೊಳ್ಳಿ. ಪ್ರಿನ್ಸಿಪಲ್ ಮಾತು ಕೇಳಿ ಅವರು ಆರ್ಟ್ಸ್ ತೆಕ್ಕೊಳ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ನೋವು ಎಷ್ಟೊಂದು ಕಷ್ಟ ತಂದಿರ್ಬೋದಲ್ವಾ? ಮತ್ತೆ ಆ ನೋವಿನಿಂದ ಇಷ್ಟವಾದ ವಿಜ್ಞಾನವನ್ನು ಬಿಟ್ಟು ಮುಂದೆ ಆರ್ಟ್ಸ್ ತಗೊಳ್ಳೋ ಹಾಗಾಯಿತು. ಹೌದು, ನಮಗೆ ಹಾಗೆ ಅನ್ನಿಸ್ತದೆ. ಇಷ್ಟೆಲ್ಲ ಅನುಭವಿಸಿದ ಒಂದು ಮಗುವಿಗೆ ತುಂಬ ಕಷ್ಟ ಆಗಿರಬೇಕಲ್ಲ. ಆದರೆ ಅವರಿಗೆ ಹಾಗೆ ಅನ್ನಿಸ್ಲಿಲ್ಲ. ಅವರು ತನಗೆ ಬಂದಂಥ ಕಷ್ಟಗಳನ್ನು ಎಲ್ಲವನ್ನು ಸವಾಲಾಗಿ ತೆಗೆದುಕೊಳ್ಳುತ್ತಾರೆ. ಅದರಿಂದ ಕಲಿಕೆಯ ಸಾರವನ್ನು ಹೀರಿಕೊಂಡು ಮುಂದೆ ಬೆಳೆಯುವುದಕ್ಕೆ ಮುಂದಾಗುತ್ತಾರೆ. ಅವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಾರೆ. ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ನೀಡುವುದಿಲ್ಲ.
ಅವರು ಟೀಚರಾಗಿ ಇವತ್ತಿನ ತನಕ ಒಂದೇ ಒಂದು ಮಗುವಿಗೆ ಹೊಡೆದದ್ದಿಲ್ಲ, ಬೈದದ್ದಿಲ್ಲ. ಅವರ ಪ್ರಕಾರ ಮಕ್ಕಳು ಶಿಕ್ಷಕರ ಕನ್ನಡಿ. ಇವರ ತರಗತಿಯನ್ನು ನಾವು ನೋಡಿದಾಗ ನಮಗದು ಅನುಭವಕ್ಕೆ ಬರ್ತದೆ. ಆ ಮಕ್ಕಳು ತುಂಬ ಶಾಂತವಾಗಿ ನೆಮ್ಮದಿಯಿಂದ ಇದ್ದಾರೆ. ಒಬ್ಬರೊಬ್ಬರು ಜಗಳವಾಡೋದು ನಾವು ಕಾಣುವುದಿಲ್ಲ ಅಲ್ಲಿ. ಯಾಕಂದರೆ ಅವರ ಮಕ್ಕಳಿಗೆ ರಂಗಲಕ್ಷ್ಮಿಯವರು ತುಂಬ ಗೌರವ ಕೊಡ್ತಾರೆ, ಮಕ್ಕಳು ಅವರಿಗೆ ಅಷ್ಟೇ ಗೌರವ ತೋರಿಸ್ತಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ದೈಹಿಕ ನೋವು ಅಲ್ಲದೆ ಆ ನೋವಿನಿಂದ ಅವರಿಗೆ ಇಷ್ಟವಾದ ವಿಷಯದಿಂದ ದೂರ ಆಗೋದು ಎಷ್ಟೊಂದು ಕಷ್ಟ ಆಗಿರಬಹುದಲ್ಲ ಅವರಿಗೆ. ಯಾವಾಗ ನಮಗೆ ಚಿಕ್ಕದಿಂದಲೂ ಪ್ರೀತಿ ಅಕ್ಕರೆ ಇರೋ ವಾತಾವರಣ ಸಿಗುತ್ತೋ ಆವಾಗ ಮಾತ್ರ ನಮಗೂ ಕೂಡ ಬೇರೆಯವರಿಗೆ ಅದೇ ಭಾವನೆಯಿಂದ ಕಾಣೋಕ್ಕಾಗತ್ತೆ. ಹೀಗಿರುವಾಗ ಮಕ್ಕಳಿಗೆ ಹೊಡಿದೇನೆ ಬೈದೇನೆ ಅವರಿಗೆ ಹೇಗೆ ಪಾಠ ಮಾಡೋಕ್ಕಾಗಿರಬಹುದು, ಇದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮ್ಮ ವೆಬ್ಸೈಟ್ www.azimpremjifoundation.org/podcast.